ತರ ಅಮೋಗ್ ವಾರ್ತೆಗೆ ಸ್ವಾಗತ ನಾನು ರಮ್ಯಾ ಶಿರಾ ತಾಲೂಕಿನ ಬೂಕಪಟ್ಟಣ ಹೋಬಳಿಯ ಹುಯಿಲ್ದೋರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ ಮಾರ್ ಎಂಬ ಯುವಕ ನಾಯಿಯೊಂದಿಗೆ ತನ್ನ ಹಸುಗಳಿಗೆ ನೀರು ಕುಡಿಸಲು ಹೋದ ಸಂದರ್ಭದಲ್ಲಿ ನೀರು ಕುಡಿಸಿ ಹಿಂತಿರುಗುವಾಗ ತನ್ನ ಜೊತೆಯಲ್ಲಿ ಇದ್ದಂತಹ ನಾಯಿ ಮರಿಯನ ಪೊದೆಯಲ್ಲಿ ಹೊಂಚು ಹಾಕಿದ ಚಿರತೆ ನಾಯಿ ಮರಿಯನ ಕಚ್ಚಿದೆ ಯುವಕನ ಕಿರಾಟಕ್ಕೆ ಬೆದರದ ಚಿರತೆ ನಾಯಿಯನ್ನು ಅಲ್ಲೇ ಬಿಟ್ಟು ಕಾಲ್ ಕಿತ್ತಿದೆ ವಿಷಯ ತಿಳಿದ ಬೂಕಾಪಟ್ಟಣ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿ ಮರದ ಮೇಲೆ ಚಿರತೆಯ ಹೆಜ್ಜೆ ಗುರುತು ಪತ್ತೆ ಹಚ್ಚಿದ್ದಾರೆ ಅರಣ್ಯ ಇಲಾಖೆ ತಕ್ಷಣ ಕ್ರಮವಹಿಸಿ ಚಿರತೆಯನ್ನ ಸೆರೆ ಹಿಡಿದು ಸ್ಥಳಾಂತರ ಪಡಿಸಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ನನ್ನ ಹೆಸರು ಕೃತಿಕುಮಾರ್ ಅಂತಂದೇಳಿ ಇಲ್ಲೇ ಪಕ್ಕದ ಊರು ಶಾಕ್ ಗ್ರಾಮ ಇಲ್ಲೇ ನಮ್ಮ ಒಂದು ನೂರೈವತ್ತು ಮೀಟ್ರೂ ನಮ್ಮ ಹೊಲ ಇರೋದು ದಾನಿಗೆ ನೀರು ಕುಡ್ಸೋ ಅಂತ ಬಂದಿದ್ದೆ ನಾಯಿ ನಾನು ನಿಂದು ಬಂದಿತ್ತು ಚಿರ್ತೆ ಅಟ್ಯಾಕ್ ಮಾಡಿ ಸ್ವಲ್ಪ ನಾನು ಸ್ವಲ್ಪ ಗರಾಟಿ ಮಾಡೋದಕ್ಕೆ ನಾಯಿ ಬಿಟ್ಟು ಓಡೋದು ಇದ್ರ ಅದರಿಂದನ ಅರಣ್ಯ ಇಲಾಖೆಯರು ಸ್ವಲ್ಪ ಕೇರ್ ತಾಬೇಕು ಚಿರ್ತೆ ನಮಗೆ ದಾಳಿ ಮಾಡ್ತವೆ ಆ ಪಶು ಹಸು ನಾಲ್ಕೈದು ರಾಸ ಇದಾವೆ ನಮ್ಮ ಲಕ್ಕ ಪಕ್ಕ ಎಲ್ಲ ಯಾವ ಹಳ್ಳದಲ್ಲಿ ಆ ದೊಡ್ಡಾಲ್ ಮಡಗು ಹಳ್ಳ ಸರ್ಕಾರ ಬಡವರಿಗಾಗಿ ವಸತಿ ಯೋಜನೆಗಳನ್ನು ಜಾರಿಗೆ ತಂದು ಗುಡಿಸಲು ರಹಿತ ಮಾಡುವ ಗುರಿ ಇಟ್ಟುಕೊಂಡಿದೆ ಆದರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಸುಂಕೇಶ್ವರ ಗ್ರಾಮ ಪಂಚಾಯಿತಿ ಪಿಡಿಒ ನಾಗಭೂಷಣ್ ಅವರು ಬಡವರು ಮನೆ ಕಟ್ಟಿಕೊಂಡರೂ ಸಹ ಜಿಪಿಎಸ್ ಅನ್ನು ಮಾಡದೆ ಸತಾಯಿಸುತ್ತಿದ್ದಾರೆ ಎಂದ ಆರೋಪ ಕೇಳಿಬಂದಿದೆ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲಿಲ್ಲ ಎಂಬಂತಾಗಿದೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಸುಂಕೇಶ್ವರ ಗ್ರಾಮದ ಜಯಮನ ಗಂಡ ರಾಘವೇಂದ್ರ ಹಾಗೂ ಹುಲಿಗೆಮಾಗಂಡ ಸಿದ್ದಪ್ಪ ಅವರ ಸ್ಥಿತಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಸುಂಕೇಶ್ವರ ಗ್ರಾಮ ಪಂಚಾಯಿತಿ ಪಿಡಿಒ ನಾಗಭೂಷಣ್ ಅವರು ಜಿಪಿಎಸ್ ಮಾಡಲು ಮೂವತ್ತು ಸಾವಿರ ಕೇಳುತ್ತಾರೆಂದು ಫಲಾನುಭವಿಯ ಪತಿ ರಾಘವೇಂದ್ರ ಅವರು ಮಾನ್ವಿ ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮದ್ ರವರಿಗೆ ನೀಡಿದ ದೂರಿನಲ್ಲಿ ಆರೋಪಿಸಿದ್ದಾರೆ ಖಾಲಿದ್ ಅಹಮದ್ ಅವರು ಸಂಭಾಷಣೆಯಲ್ಲಿ ನಾನೇನು ಮಾಡಲಿ ಅಂತ ಹೇಳಿದ್ದಾರೆ ಸರ್ ನಮ್ಮ ಹೆಸರು ರಾಘವೇಂದ್ರ ಸರ್ ನಮ್ಮ ಊರು ಸುಂಕೇಶ್ವರ ಸರ್ ಪಂಚಾಯತಿ ಸುಂಕೇಶ್ವರ ಪಂಚಾಯತಿ ನಮಗೆ ನಮಗೀಗಾಗಲೇ ಪ್ರಧಾನ ಕಡೆಗಳಿಸಿ ಜಯಮ್ಮ ಜಯಮ್ಮ ಗಂಡ ರಾಘವೇಂದ್ರ ಹೆಸ್ರಲ್ಲೇ ಒಂದು ಮನೆ ಬಂದದ ಸರ್ ಹುಲಿಗೆಮ್ಮ ಸಿದ್ದಪ್ಪ ಅಂತಂದು ಒಂದು ಹೆಸರು ಬಂದದ ಸರ್ ಆಗಲೇ ಫಸ್ಟ್ನೇ ಜಿ ಪಿ ಎಸ್ಸು ಮಾಡ್ಯಾರು ಸರ್ ನಲ್ವತ್ತ್ಮೂರು ಸಾವಿರದ ಏಳ್ನೂರದ ಐವತ್ತು ಜಮ ಆಗ್ಯದ ಸರ್ ಜಮಾ ಆದ್ರೆ ಸರ್ ನೆಂಟಲ್ಲಿ ಆಗಿ ಇಪ್ಪತ್ತೆಂಟು ದಿನ ಒಂದು ಬಂದು ಸರ್ ನೆಂಟ ಲೇವಲು ಫೋಟೋ ಜಿ ಪಿ ಎಸ್ ಮಾಡಂತಂದ್ರೆ ಜಿ ಪಿ ಎಸ್ ಮಾಡೋಂಗಿಲ್ಲ ರೊಕ್ಕ ಮೂವತ್ತು ಸಾವಿರ ರೂಪಾಯಿ ಕೊಟ್ಟರೆ ಜಿ ಪಿ ಎಸ್ ಮಾಡ್ತೀವಿ ಇಲ್ಲ ಅಂತಾರೆ ಸರ್ ಒಂದು ಆಯ್ತು ಸರ್ ತಾಲೂಕ್ ಪಂಚಾಯತಿಗೆ ಹಂಗೆ ಅಡ್ಡಾಡ್ಸಕತ್ತರಿ ಸರ್ ಲೆಟ್ರ್ ಕೊಟ್ಟರೆ ಯುವ ಸಾಬು ಯುವ ಸಾಬ್ರಿಗೆ ಭಟ್ಟೆ ಇದ್ವಿ ರೀ ಆನೊಂದು ಸಾರಿಗೆ ಭಟ್ಟೆ ಇದ್ವಿ ಅವರೇ ನಾಭೂಷಣ ಸರ್ ಸರ್ ಅವರು ಪಿ ಡಿ ಸರ್ ಸರ್ ಅವರು ಏನಂತಂದ್ರೆ ಸರ್ ಜಿ ಪಿ ಎಸ್ ಮಾಡಂದ್ರೆ ರೊಕ್ಕ ಕೊಡಬೇಕು ಜಿ ಪಿ ಎಸ್ ಮಾಡ್ತೀವಿ ರೀ ಹಾಂ ನಾವು ಆಗಲೇ ಇವತ್ತು ಸಾವ್ರಿಗೆ ಭೇಟೆ ರೀ ಆನಂದ್ ಸಾರಿಗೆ ಭೇಟಿ ಇದ್ದೀವಿ ರೀ ಸರ್ ಅವರು ಹೇಳೋಕಾಯ್ತಾರೆ ರೀ ಅವರು ಸಾರ್ ಮಾತ್ರ ಕೇಳಬೇಡ್ರಿ ಅವರು ಏನಂತಾರೆ ಭೇಟಿ ಆದಂಗಲ್ಲ ನಾವು ಹೇಳಿವಲ್ಲಪ್ಪಾ ನಮ್ಮ ಮಾತೇ ಕೇಳವಲ್ಲ ಅಂತ ಅವ್ರು ಹೇಳೋಕಾಯ್ತಾರೆ ಸರ್ ಹಾಂ ಈ ರೀತಿ ಆಗ್ಯಾದ್ರೆ ಸರ್ ನಾವು ಬರೀ ಹಿಂಗೆ ಒಂದು ತಿಂಗಳಾಯ್ತು ರೀ ಸರ್ ಹಿಂಗೆ ಅಡ್ಡಾಡಕಾಯ್ತಿವ್ರಿ ಸರ್ ಈ ರೀತಿ ಮನೆಗಳು ಬಂದು ಮತ್ತೆ ಮಾಡ್ತಾರೆ ಮತ್ತೆ ಏನು ಮಾಡ್ತಾರೆ ಸರ್ ರೊಕ್ಕ ಕೊಟ್ಟರೆ ನಾವು ಇದು ಮಾಡ್ತೀವಿ ಅಂತಾರೆ ಸರ್ ನಮ್ಮಲ್ಲಿ ರೊಕ್ಕ ಎಲ್ಲಿ ತರ್ತದೆ ಸರ್ ಏನಾನ ಜಿ ಪಿ ಎಸ್ ಅವು ಏನೋ ಜಮ ಆದ್ರೆ ನಾವೇನ ಕೊಡೋಕಾದ್ರೆ ಸರ್ ನಾವು ಎಲ್ಲ ಸರ್ ರೈತರು ಎಲ್ಲಿ ಸರ್ ರೊಕ್ಕ ನಮಗೆ ನ್ಯಾಯ ಬೇಕು ಅಂತ ಸುಂಕೇಶ್ವರ ಗ್ರಾಮದ ರಾಘವೇಂದ್ರ ಅವರು ತಾಲೂಕು ಪಂಚಾಯಿತಿ ಕಚೇರಿಗೆ ನಿತ್ಯ ಆಲಿದ್ರೂ ಸಹ ಮನೆಗೆ ಮಾತ್ರ ಜಿಪಿಎಸ್ ಮಾಡ್ತಿಲ್ಲ ಅಂದ್ರೆ ಬಡವರಿಗೆ ನ್ಯಾಯ ಕೊಡಿಸುವವರು ಯಾರು ಅಂತ ಪ್ರಶ್ನೆ ಆಗುತ್ತೆ ಶಫಿಕ್ ಹುಸೇನ್ ಅಮೋಕ್ ಟಿವಿ ಮಾನ್ವಿ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ದೊಮ್ಮಲೂರು ಗ್ರಾಮದ ದಲಿತ ಸಮುದಾಯದ ಅಪ್ರಾಪ್ತ ವಯಸ್ಸಿನ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ನಂದಿತ ಭೀಕರವಾಗಿ ಕೊಲೆಯಾಗದ್ದು ಅತ್ಯಾಚಾರ ನಡೆಸಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದ್ದು ಶಾಲಾ ಸಮವಸ್ತ್ರದಲ್ಲೇ ಮೃತದೇಹ ಪತ್ತೆಯಾಗಿದೆ ಗ್ರಾಮದ ಮಂಜುನಾಥ್ ಭಾರತಿ ದಂಪತಿಗಳ ದ್ವಿತೀಯ ಪುತ್ರಿಯಾದ ನಂದಿತಾ ಲಕ್ಕೂರು ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ಲು ಮೃತದೇಹ ಮಾಲೂರು ತಾಲೂಕಿನ ದೊಮ್ಮಲೂರು ಗ್ರಾಮದ ಪಕ್ಕ ಹೊಸಕೋಟೆ ತಾಲೂಕಿನ ಬಾನರಾಳಿ ಗಡಿಯಲ್ಲಿ ಪತ್ತೆಯಾಗಿದೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದ್ದು ಶಾಲಾ ಸಮವಸ್ತ್ರದಲ್ಲಿ ಮೃತದೇಹ ಪತ್ತೆಯಾಗಿದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗುಂಡ್ಲುಪೇಟೆ ಪಟ್ಟಣದ ಪುರಸಭಾ ವ್ಯಾಪ್ತಿಯಿಂದ ಚಾಲನೆ ಕೊಟ್ಟಿದ್ದ ನಮ್ಮ ನಡೆ ಸ್ವಚ್ಛ ಗುಂಡ್ಲುಪೇಟೆ ಕಡೆ ಅಭಿಯಾನವು ಸಕ್ಸಸ್ ಆಗಿಲ್ಲ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತದೆ ಇಷ್ಟೇ ಅಲ್ಲದೆ ಚಾಮರಾಜನಗರ ಜಿಲ್ಲಾಧಿಕಾರಿಗಳಿಂದ ಕೇವಲ ಪ್ರಚಾರಕ್ಕಾಗಿ ಈ ರೀತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಅಂತ ಸಾರ್ವಜನಿಕರು ಆರೋಪವನ್ನ ಮಾಡಿದ್ದಾರೆ ಗುಂಡ್ಲುಪೇಟೆ ಪುರಸಭಾ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ನಮ್ಮ ನಡೆ ಸ್ವಚ್ಛ ಗುಂಡ್ಲುಪೇಟೆ ಕಡೆ ಎಂಬ ಅಭಿಯಾನ ಫಲಪ್ರದ ಆಗಿಲ್ಲ ಇದೆಲ್ಲ ಪ್ರಚಾರಕ್ಕೋಸ್ಕರ ಮಾಡಿದ ಗಿಮಿಕ್ ಅಂತ ಪಟ್ಟಣದ ಜನತೆ ಕಿಡಿಕಾರಿದ್ದಾರೆ ಜನವರಿ ಆರರಂದು ಪುರಸಭಾ ಆಡಳಿತ ಮಂಡಳಿ ಸ್ಥಳೀಯ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ಮತ್ತು ಚಾಮರಾಜನಗರ ಜಿಲ್ಲಾಧಿಕಾರಿ ಶಿಲ್ಪನಾ ಅವರಿಂದ ಈ ಅಭಿಯಾನಕ್ಕೆ ಚಾಲನೆ ಕೊಡಿಸಿತ್ತು ಆದರೆ ಇದುವರೆಗೂ ಯಾವುದೇ ಸ್ವಚ್ಛತಾ ಕಾರ್ಯ ಆಗಿಲ್ಲ ಅಲ್ಲಲ್ಲಿ ಒಂದು ಕಡೆ ಸ್ವಚ್ಛತೆ ಮಾಡಿಸಿದ್ರೆ ಸಾಕೆ ಪುರಸಭೆಯ ಬಹುತೇಕ ವಾರ್ಡ್ಗಳಲ್ಲಿ ಅಶಿಷ ಉಚಿತವ ತಾಂಡುತದೆ ಅದು ಯಾರ ಗಮನಕ್ಕೂ ಬಂದಿಲ್ಲ ಅಂತ ಹನ್ನೊಂದನೇ ವಾರ್ಡ್ ನಿವಾಸಿಗಳು ಕಿಡಿಕಾರಿದ್ದಾರೆ ನಮ್ಮ ಗುಂಡೂಲ್ಪೇಟೆಯಲ್ಲಿ ಶಾಸಕರು ಯಾರಾದರೂ ಅಧಿಕಾರಿ ನಗರದಿಂದ ಕರ್ಕೊಂಡು ಬಂದು ಗುಂಡುಪೇಟೆ ಕ್ಲೀನ್ ಆಗಲಿ ಸ್ವಚ್ಛ ಆಗಲಿ ಅಂತ ಹೇಳಿದ್ರು ಆವತ್ತಿಗೆ ಮಾತ್ರ ಸೀಮಿತ ಆಯಿತು ಅದು ಏನೋ ನಾಲ್ಕು ಜನ ನೋಡಲಿ ಅಂದ್ಬಿಟ್ಟು ಏನೋ ಗೊತ್ತಿಲ್ಲ ಅದು ಈಗ ಎಲ್ಲ ವಾರ್ಡ್ಲೇ ಆಗಲಿ ಕ್ಲೀನಿಂಗ್ ಇಲ್ಲ ಆಮೇಲೆ ಸೊಳ್ಳೆ ಕಾಟ ಆಮೇಲೆ ಈ ಬಿಸಿಲಿಗೆ ವಾಷನೆ ಬೋ ಅಂತದ ಕೇಳೋರು ಯಾರೂ ಇಲ್ಲ ಈ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ ನಮಗೆ ಏನಪ್ಪ ಅಂದ್ರೆ ಬರ್ತಾರೆ ಅವ್ರ ಪಾಡಿಗೆ ಡ್ಯೂಟಿ ಫ್ಯಾನ್ ಹಾಕೋತಾರೆ ಕೂತ್ಕೊಳ್ತಾರೋ ರೂಮ್ಲಿ ಎದ್ದೋಗ್ತಾರೆ ಅವ್ರಿಗೆ ವಾಷಣ ಗೊತ್ತಾಗಲ್ಲ ಅಕ್ಕಪಕ್ಕ ಮನೆಯವ್ರಿಗಾಗ್ಲಿ ಗಾಡೀಲಿ ಓಡಾಡೋಕ್ಕಾಗಲಿ ಹೋಗ ಓಡಾಡೋರಿಗಾಗ್ಲಿ ಭಾರಿ ಕಷ್ಟ ವಾಷನೆ ಆಮೇಲೆ ಅಲ್ಲಿ ಪ್ಲಾಸ್ಟಿಕ್ಕು ಅದು ಇದು ಬಿದ್ದಿರ್ತದೆ ಹಸುಗಳು ತಿಂತದೆ ನಾಳೆ ದಿನ ಅದಕ್ಕೇನು ರೋಗ ಬರ್ತದೋ ಗೊತ್ತಿಲ್ಲ ಏನೋ ಅದರಿಂದ ಎಲ್ಲರಿಗೂ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಎಲ್ಲ ವಾರ್ಡು ಮಾತ್ರ ತುಂಬ ಗಲೀಜು ಸುತ್ತಾಡೋಕ್ಕೆ ಆಗಲ್ಲ ನಮಗೆ ನಾಚಿಕೆ ಇದು ಸಲ್ಲಿ ಸಲಿ ಮಾತಾಡೋಕ್ಕೆ ಏನು ಹೇಳಿ ದಯವಿಟ್ಟು ಅಧಿಕಾರಿಗಳು ಯಾರಿದ್ದಾರೆ ದಯವಿಟ್ಟು ಆಫೀಸ್ ಬಿಟ್ಟು ಹೊರಗಡೆ ಬನ್ನಿ ನಿಮ್ಗೆ ಮುನ್ಸಿಪಾಲ್ಟಿ ಒಳಗಡೆ ಕ್ಲೀನ್ ಆಗೋಯ್ತದೆ ಅಷ್ಟೇ ಕ್ಲೀನ್ ಅಂತ ನೀವು ತಿಳ್ಕೊಬೇಡಿ ವಾರ್ಡ್ಗಳಿಗೆ ಬನ್ನಿ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ ವಾರ್ಡ್ಗಳಿಗೆ ಬನ್ನಿ ವಾರ್ಡ್ಗಳಿಗೆ ಬಂದು ನೋಡ್ಬಿಟ್ಟು ಆಮೇಲೆ ಮಾತಾಡಿ ಆಮೇಲೆ ನಾವು ಇದೆಲ್ಲ ನಮ್ಮ ಕಣ್ಣಿನ ನೋಡ್ಬಿಟ್ಟು ಮಾತಾಡ್ತಿದ್ದೀವಿ ಮತ್ತು ಸುಮ್ಮನೆ ಮಾತಾಡ್ತಿಲ್ಲ ಮಾತಾಡ್ತಿಲ್ಲೇ ಎಲ್ಲ ವೀಡಿಯೋ ಆಯಿತು ನಮ್ಮ ತಪ್ಪ ವೀಡಿಯೋನೂ ಹಾಕ್ತೀವಿ ನೋಡಿ ನೀವು ನಮಗಿದು ಅಲ್ಲಿಗೆ ಬಂದಾಗ ಆಗಿದ್ದಕ್ಕೆ ಇಲ್ಲಿಗೆ ಬಂದಿದ್ದೀವಿ ನಾವು ನಮ್ಮ ಕೈಲಿ ಆದೇಶ ಮಾಡ್ತೀವಿ ಎಮ್ ಎಮ್ ಎಲ್ ಎ ಸಾಹೇಬರು ಎಲ್ಲನೂ ಗಮನ ಇಟ್ಕೊಳೋಕ್ಕಾಗಲ್ಲ ಆ ಅಧಿಕಾರಿಗಳಿದ್ದಾರೆ ದಯವಿಟ್ಟು ಅದಕ್ಕೆ ಏನೇತ ಬಂದೆ ದಯವಿಟ್ಟು ಆ ವಾರ್ಡ್ಗಳಲ್ಲಿ ಆಗಲಿ ಇದರಲ್ಲಿ ಆಗಲಿ ಬಂದು ದಯವಿಟ್ಟು ಕೆಲಸ ಮಾಡಬೇಕು ಆಮೇಲೆ ಪ್ರಚಾರಕ್ಕಾಗಿ ಮಾಡಿದ್ದ ಅಭಿಯಾನ ಸಂಪೂರ್ಣ ವಿಫಲವಾಗಿದೆ ಹನ್ನೊಂದನೇ ವಾರ್ಡ್ ಸೇರಿದಂತೆ ಬಹುತೇಕ ಕಡೆ ಒಳಚರಂಡಿಗಳು ಭರ್ತಿಯಾಗಿ ಗಬ್ಬೆದು ಇದೆ ಈಗಾಗಲೇ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿರುವ ಜನತೆ ಮತ್ತಷ್ಟು ಆತಂಕಕ್ಕೆ ಒಳಗಾಗುವಂತೆ ಮಾಡಿದ್ದು ಪುರಸಭಾ ಅಧಿಕಾರಿಗಳು ವಾರ್ಡಿನ ಸ್ವಚ್ಛತೆ ಕಡೆ ಗಮನ ಹರಿಸಬೇಕು ಅಂತ ನಿವಾಸಿಗಳು ಒತ್ತಾಯಿಸಿದ್ದಾರೆ ಶಿವಕುಮಾರ್ ಗುಂಡ್ಲುಪೇಟೆ ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಡ್ರೋನ್ ಮತ್ತು ಕ್ಯಾಮರಾ ಚಿತ್ರೀಕರಣಕ್ಕೆ ತಹಶೀಲ್ದಾರ್ ನಿಷೇಧ ಹೇರಿದ್ದಾರೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಖೋರ್ಜೋನ್ನಲ್ಲಿರುವ ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನಕ್ಕೆ ಅತಿ ಹೆಚ್ಚು ಭಕ್ತರು ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರವಾಸಿಗರು ಮತ್ತು ಭಕ್ತರ ಸಂಖ್ಯೆ ಹೆಚ್ಚಾಗಿರುತ್ತೆ ಅಲ್ಲದೆ ಸಂಜೆಯಾಗ್ತಿದ್ದಂತೆ ಕಾಡಾನೆಯೊಂದು ದೇವಾಲಯದ ಬಳಿ ಬರುವುದು ಎಲ್ಲರಿಗೂ ತಿಳಿದ ವಿಷಯವಾಗಿರುತ್ತೆ ಅದು ಕಾಡಾನೆ ಎಂದು ತಿಳಿದರೂ ಸಹ ಪ್ರವಾಸಿಗರು ಅದರ ಸನಿಹಕ್ಕೆ ತೆರಳಿ ಛಾಯಾಚಿತ್ರ ತೆಗೆಯುವುದು ಸೆಲ್ಫಿ ತೆಗೆಯುವ ತುಣುಕುಗಳು ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶಕ್ಕೆ ಕಾರಣವಾಗದವು ಹಾಗೂ ಕಾಡಾನೆಯಿಂದ ಜನ ಅಥವಾ ಜನರಿಂದ ಕಾಡನಿಗೆ ತೊಂದರೆಯಾಗಬಹುದಾಗಿದ್ದು ಇದನ್ನು ತಡೆಯುವುದು ಎಲ್ಲರ ಜವಾಬ್ದಾರಿಯಾಗಿರುತ್ತೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಜರುಗದಂತೆ ತಡೆಯಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಗೋಪಾಲಸ್ವಾಮಿ ಬೆಟ್ಟ ವಲಯ ಮೇಲುಕಾಮನಹಳ್ಳಿ ವಲಯ ಅರಣ್ಯಾಧಿಕಾರಿಗಳು ಕೋರಿದ್ದಾರೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಬಾರಿ ನಕಲಿ ಮತದಾರರ ಹಾವಳಿಗೆ ಬಹುತೇಕ ಕಡಿವಾಣ ಬಿದ್ದು ನೈಜ ಅರ್ಹ ಶಿಕ್ಷಕರ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದೆ ಅಂತ ಮಾಜಿ ವಿಧಾನ ಪರಿಷತ್ತು ಸದಸ್ಯ ಮತ್ತು ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಜೆಡಿಎಸ್ ಪಕ್ಷದ ಉಸ್ತುವಾರಿ ಇ ಕೃಷ್ಣಪ್ಪ ದೇವನಹಳ್ಳಿಯಲ್ಲಿ ತಿಳಿಸಿದ್ದಾರೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರೊಂದಿಗೆ ಪೂರ್ವಭಾವಿ ಸಭೆ ನಡೆಸಿ ಮಾತನಾಡಿದ ಕೃಷ್ಣಪ್ಪ ಫೆಬ್ರವರಿ ಹದಿನಾರರಂದು ನಡೆಯಲಿರುವ ಕರ್ನಾಟಕ ವಿಧಾನಪರಿಷತ್ನ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಎಪಿ ರಂಗನಾಥ್ ಅವರು ಸ್ಪರ್ಧಿಸಿದ್ದು ಇದರ ಹಿನ್ನೆಲೆ ನಡೆಯಲಿರುವ ಉಪಚುನಾವಣೆಯಲ್ಲಿ ಮತದಾರರು ಪ್ರಥಮ ಪ್ರಾಶಸ್ತ್ಯದ ಮತ ನೀಡಿ ಮನಪೂರ್ವಕವಾಗಿ ಪ್ರಾಮಾಣಿಕವಾಗಿ ನಿಮ್ಮ ನಂಬಿಕೆ ಮತ್ತು ವಿಶ್ವಾಸವನ್ನು ಉಳಿಸಿಕೊಳ್ಳಲು ಮತದಾನದ ಮೂಲಕ ಅವಕಾಶ ಕಲ್ಪಿಸಿ ಅಂದರು ಈ ಉಪಚುನಾವಣೆಯಲ್ಲಿ ಮೂವತ್ತಾರು ಕ್ಷೇತ್ರಗಳಿವೆ ಎಂಟನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ಒಳಗಿನ ಶಿಕ್ಷಕರು ಮತದಾರರಾಗಿದ್ದಾರೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಲವತ್ತೊಂಬತ್ತು ಶಿಕ್ಷಕ ಮತದಾರರಿದ್ದಾರೆ ಅಂತ ತಿಳಿಸಿದರು ಪಕ್ಷದ ಅಭ್ಯರ್ಥಿಯಾದ ಎ ಪಿ ರಂಗುನಾಥ್ ಅವರಿಗೆ ಮತ ಕೊಡಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ನಮ್ಮೆಲ್ಲ ಕಾರ್ಯಕರ್ತರು ಇವತ್ತು ಪ್ರವೃತ್ತರಾಗಿದ್ದಾರೆ ಈ ಚುನಾವಣೆ ಶಿಕ್ಷಕರು ಅಂದರೆ ಎಂಟನೇ ತರಗತಿಯಿಂದ ಬೇರ್ಪಟ್ಟು ಹನ್ನೆರಡನೇ ತರಗತಿಯಿಂದ ಒಳಗೆ ಹನ್ನೆರಡನೇ ತರಗತಿವರೆಗೂ ಇರೋ ಶಿಕ್ಷಕರು ಮಾತ್ರ ಓದಿದೆ ದೇವನಹಳ್ಳಿ ಕ್ಷೇತ್ರದಲ್ಲಿ ಇದೇ ಸಂದರ್ಭದಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಯಲನ್ ಜಿಲ್ಲಾಧ್ಯಕ್ಷರಾದ ಮುನೇಗೌಡ ಮತ್ತು ತಾಲೂಕು ಅಧ್ಯಕ್ಷರಾದ ಆರ್ ಮುನೇಗೌಡ ಸುಧಾಕರ್ ಸೇರಿದಂತೆ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಶಂಕರ್ ಅಮೋಕ್ ದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯಲ್ಲಿ ಐವತ್ತೇಳು ಕೋಟಿ ಬೆಲೆ ಬಾಳುವ ಐದು ಟನ್ ಮಾದಕ ವಸ್ತುವನ್ನು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ನಾಶ ಮಾಡಲಾಯಿತು ಮಾದಕ ವಸ್ತುಗಳ ಮಾರಾಟ ಮತ್ತು ದುರ್ಬಳಕೆಯನ್ನ ಹತೋಟಿಯಲ್ಲಿಡಲು ಪೊಲೀಸ್ ಇಲಾಖೆಯಿಂದ ಎಲ್ಲಾ ರೀತಿಯ ಕಾನೂನು ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ವಶಪಡಿಸಿಕೊಂಡ ಮೂವತ್ತಾರು ಪಾಯಿಂಟ್ ಆರು ಐದು ಕೋಟಿ ಮೌಲ್ಯದ ಡ್ರಗ್ಗಳನ್ನು ದಾಬಸ್ಪೇಟೆಯ ಕರ್ನಾಟಕ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ ಕಂಪನಿಯಲ್ಲಿ ಬೆಂಕಿ ಇಡುವ ಮೂಲಕ ನಾಶ ಮಾಡಲಾಯಿತು ಈ ವೇಳೆ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಎನ್ಡಿಪಿಎಸ್ ಅಡಿಯಲ್ಲಿ ಅತ್ಯಂತ ಹೆಚ್ಚು ಪ್ರಕರಣಗಳನ್ನು ದಾಖಲಿಸಲಾಗಿದೆ ರಾಜ್ಯಾದ್ಯಂತ ಡ್ರಗ್ಸ್ ಪ್ರಕರಣದಲ್ಲಿ ಏಳು ಸಾವಿರದ ನಾನೂರ ಮೂರು ಜನ ಆರೋಪಿತರನ್ನು ಹಾಗೂ ನೂರ ಆರು ವಿದೇಶಿಯರನ್ನು ಬಂಧಿಸಿ ಒಟ್ಟು ನೂರ ಪಾಯಿಂಟ್ ಒಂಬತ್ತು ಎಂಟು ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ ಇನ್ನು ಕೇಂದ್ರ ವಲಯದ ಆರು ಜಿಲ್ಲೆಗಳ ದಕ್ಷಿಣ ವಲಯದ ಐದು ಜಿಲ್ಲೆಗಳ ಬೆಂಗಳೂರು ನಗರ ಹಾಗೂ ಮೈಸೂರು ನಗರದಲ್ಲಿ ವಶಪಡಿಸಿಕೊಂಡ ಮಾದಕ ವಸ್ತುಗಳ ವಿನಾಶ ಮಾಡಲಾಯಿತು ಮಾದಕ ವಸ್ತುಗಳನ್ನು ದಾಬಸ್ಪೇಟೆಯ ಕೈಗಾರಿಕಾ ಪ್ರದೇಶದಲ್ಲಿ ಒಟ್ಟು ಮೂರು ಸಾವಿರದ ಎಂಟುನೂರ ಎಂಬತ್ತೈದು ಪಾಯಿಂಟ್ ಐದು ಕೆಜಿ ಗಾಂಜಾ ಐವತ್ತೆರಡು ಪಾಯಿಂಟ್ ಐದು ಕೆಜಿ ಎಂಡಿಎಂಎ ಎಲ್ಎಸ್ಡಿ ಹಶೀಸ್ ಗಾಂಜಾ ಆಯಿಲ್ ಹೆರಾಯಿನ್ ಮುಂತಾದ ಮಾದಕ ವಸ್ತುಗಳು ಸೇರಿ ಒಟ್ಟು ಮೌಲ್ಯರು ಮೂವತ್ತಾರು ಪಾಯಿಂಟ್ ಆರು ಐದು ಕೋಟಿ ಮೌಲ್ಯದ ಗಾಂಜಾ ನಾಶ ಮಾಡಲಾಯಿತು ಅಂತ ತಿಳಿಸಿದರು ಡ್ರಗ್ಸ್ ಫ್ರೀ ಕರ್ನಾಟಕ ಅನ್ನುವಂಥ ಒಂದು ಯೋಚನೆಯನ್ನು ಸರ್ಕಾರದಲ್ಲಿ ನಾನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಡಿ ಜಿಯವರು ಯೋಚನೆ ಮಾಡುವಾಗ ಒಂದು ದೊಡ್ಡ ಆಂದೋಲನವನ್ನು ಮಾಡಬಾರ್ದು ಒಂದು ಒಂದು ರೀತಿಯಲ್ಲಿ ಯುದ್ಧವನ್ನೇ ಯಾಕೆ ಸಾರಬಾರದು ಅಂತ ಹೇಳಿ ನಾವು ಯೋಚನೆಯನ್ನು ಮಾಡುವಂಥ ಸಂದರ್ಭ ಹಾಗಾಗಿ ಇವತ್ತು ಏನು ನಮ್ಮ ರಾಜ್ಯದಲ್ಲಿ ಇಲ್ಲಿಯವರೆಗೆ ಕಳೆದ ಒಂದು ವರ್ಷದಿಂದ ಏನು ತಾವೆಲ್ಲ ಇಡೀ ಇಲಾಖೆಯಲ್ಲಿ ಕಾನ್ಫಿಸ್ಕೇಟ್ ಮಾಡಿದಿರಿ ಸೀಸ್ ಮಾಡಿದ್ರಿ ಅದನ್ನು ನಾಶ ಮಾಡೋದಕ್ಕೆ ಮಾಡೋದಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ನಮ್ಮ ಇಲಾಖೆಯವರು ಏರ್ಪಾಟ್ ಮಾಡಿದ್ದಾರೆ ಇದರ ಮುಂಚೂಣಿ ಇಡೀ ಕಾರ್ಯಕ್ರಮದ ದುರ್ಯಗಳಾಗಿರ್ತಕ್ಕಂಥ ನಮ್ಮ ಅಚ್ಚುಮೆಚ್ಚಿನ ಮಹಾನಿರ್ದೇಶಕರು ಮತ್ತು ಪೊಲೀಸ್ ಮಹಾನಿರೀಕ್ಷಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಲೋಕ್ ಮೋಹನ್ ರವ್ರೆ ಬೆಂಗಳೂರು ನಗರ ಕಮಿಷನರ್ ದಯಾನಂದ್ ಕೇಂದ್ರ ವಲಯ ಐಜಿಪಿ ರವಿಕಾಂತೇಗೌಡ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಸೇರಿದಂತೆ ಹಲವಾರು ಜಿಲ್ಲೆಯ ಹದಿನಾರು ಜನ ಎಸ್ಪಿಗಳು ಭಾಗಿಯಾಗಿದ್ದರು ಮಾದಕ ವಸ್ತುಗಳನ್ನು ನ್ಯಾಯಾಲಯದ ಅನುಮತಿಯೊಂದಿಗೆ ನಾಶ ಮಾಡಲಾಯಿತು ಬೆಂಗಳೂರು ನಗರ ರೈಲ್ವೆ ಕೇಂದ್ರ ವಲಯ ಜಿಲ್ಲೆಗಳಾದ ಬೆಂಗಳೂರು ಗ್ರಾಮಾಂತರ ತುಮಕೂರು ಚಿಕ್ಕಬಳ್ಳಾಪುರ ರಾಮನಗರ ಕೋಲಾರ ಮತ್ತು ಕೆಜಿಎಫ್ ಹಾಸನ ಮಂಡ್ಯ ಮೈಸೂರು ಕೊಡಗು ಚಾಮರಾಜನಗರ ಜಿಲ್ಲೆಗಳಲ್ಲಿ ಜಪ್ತಿ ಮಾಡಲಾಗಿದ್ದ ಡ್ರಗ್ಗಳನ್ನು ಇಂದು ನಾಶ ಮಾಡಲಾಯಿತು ಕಳೆದ ವರ್ಷ ಬೆಂಗಳೂರು ನಗರ ಬೆಂಗಳೂರು ವಲಯ ಕೇಂದ್ರ ವಲಯ ಮೈಸೂರು ವಲಯ ಅಂದರೆ ದಕ್ಷಿಣ ವಲಯ ಹಾಗೂ ಮೈಸೂರು ನಗರ ಈ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ವಶಪಡಿಸಿಕೊಂಡ ನ್ಯಾಯಾಲಯದಿಂದ ಆದೇಶ ಪಡೆದಂತಹ ಮಾದಕ ವಸ್ತುಗಳ ನಾಶ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಮನೆ ಗೃಹ ಮಂತ್ರಿಗಳು ಬಂದು ಅದನ್ನು ಚಾಲನೆ ಕೊಟ್ಟಿದ್ದಾರೆ ಈಗ ಅದು ನಡೀತಾ ಇದೆ ಅದು ರಾತ್ರಿವರೆಗೂ ಕೂಡ ನಡೆಯುತ್ತೆ ಇವತ್ತು ಸುಮಾರು ಮೂವತ್ತೈದು ಕೋಟಿಗಿಂತ ಹೆಚ್ಚು ಮಾದಕ ವಸ್ತುಗಳ ನಾಶ ಕಾರ್ಯಕ್ರಮ ಇಲ್ಲಿ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾವೇನು ವಶಪಡಿಸ್ಕೊಂಡಿದ್ದೆ ಕೇಂದ್ರವಲಿಯದಿಂದ ಈ ಆರು ಜಿಲ್ಲೆಗಳಲ್ಲಿ ಅದರ ಆ ಮಾದಕ ವಸ್ತುಗಳ ನಾಶ ಕಾರ್ಯಕ್ರಮವನ್ನು ಕೂಡ ಇವತ್ತು ನಾವು ಮಾಡ್ತಾಯಿದ್ದೇವೆ ಒಟ್ಟಾರೆ ಸಮಾಜಕ್ಕೆ ಸಂದೇಶ ಹೋಗಿ ಯಾವುದೇ ಕಾರಣಕ್ಕೂ ಮಾದಕ ವಸ್ತುಗಳಿಗೆ ನಾವು ಯಾವುದೇ ರೀತಿಯ ಒಂದು ನೋ ಟಾಲರೆನ್ಸ್ ಅಂತ ಹೇಳ್ಬೋದು ಝೀರೋ ಟಾಲರೆನ್ಸ್ ಅಂತ ಹೇಳ್ಬೋದು ಆ ರೀತಿ ಒಂದು ಪಾಲಿಸಿ ಅಥವಾ ಗೌರ್ಮೆಂಟ್ ಏನಿದೆ ಅದನ್ನು ನಾವು ಹಿಂದುವಲ್ಲಿ ಮತ್ತು ಬೇರೆ ಕಡೆಗಳು ಸಹ ಜಾರಿಗೊಳಿಸ್ತಾ ಇದ್ದೇವೆ ಮಾದಕ ವಸ್ತುವಿನ ದುಷ್ಪರಿಣಾಮಗಳನ್ನು ಡಿಸೆಂಬರ್ ತಿಂಗಳಲ್ಲಿ ಹಿಂದುವ ಎಲ್ಲ ಜಿಲ್ಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ತಲುಪಿಸುವಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದು ಅದೇ ರೀತಿ ಈ ಕಾರ್ಯಕ್ರಮ ಮುಂದುವರಿಯುತ್ತೆ ಈ ದಿವಸ ಇಲ್ಲಿ ಏನು ಮಾದಕ ವಸ್ತುಗಳ ನಾಶ ಆಗಿದೆ ಒಂದು ಸಂದೇಶದ ರೂಪದಲ್ಲಿ ಎಲ್ಲರಿಗೂ ಕೂಡ ತಲುಪಿದೆ ಅಂತ ನಾನು ಓಕೆ ಸರ್ ಥ್ಯಾಂಕ್ ಯು ಒಟ್ಟಾರೆ ಮಾದಕ ವಸ್ತುಗಳ ಕಳಸಾಗಣಿ ಮಾಡುವುದರಿಂದ ವಶಪಡಿಸಿಕೊಂಡಿದ್ದ ಗಾಂಜಾವನ್ನು ಸುಡುವ ಮೂಲಕ ಡ್ರಗ್ಸ್ಗೆ ದಾಸರಾಗಿದ್ದ ಒಂದಷ್ಟು ಯುವಕರನ್ನ ಪೊಲೀಸ್ ಇಲಾಖೆ ಪಾರು ಮಾಡಿದಂತಾಗಿದೆ ಏನಾದರೂ ಯುವಕರು ಎಚ್ಚೆತ್ತುಕೊಂಡು ಡ್ರಗ್ಸ್ ವ್ಯಸನದಿಂದ ದೂರ ಇರಬೇಕಾಗಿದೆ ಶ್ರೀಧರ್ ಅಮೋಕ್ ಚಿಂತಾಮಣಿ ತಾಲೂಕಿನ ಚಿಲಕಲನೇರ್ಪು ಹೋಬಳಿಯ ಬುರುಡಗುಂಟೆ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ ನಿರ್ಮಿಸಲಾಗಿದ್ದ ಸಾರ್ವಜನಿಕ ಶೌಚಾಲಯ ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದರ ಕಾರಣ ಮುಖಂಡ ಭರತ್ ಕುಮಾರ್ ನೇತೃತ್ವದಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಶೌಚಾಲಯದ ಮುಂದೆ ಇದ್ದ ಅಂಗಡಿಗಳನ್ನು ತೆರವುಗೊಳಿಸಲು ಮುಂದಾಗಿದ್ದಾರೆ ಬುರುಡಗುಂಟೆ ಗ್ರಾಮದಲ್ಲಿ ನೆಲೆಸಿರುವ ಪುರಾತನ ಪ್ರಸಿದ್ಧ ಗಂಗಾಭವಾನಿ ದೇವಾಲಯಕ್ಕೆ ಪ್ರತಿನಿತ್ಯ ನೂರಾರು ಭಕ್ತಾದಿಗಳು ಇಷ್ಟಾರ್ಥ ಸಿದ್ಧಿಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಬರ್ತಿರ್ತಾರೆ ಆದರೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಒಂದಾದ ಶೌಚಾಲಯ ವ್ಯವಸ್ಥೆ ಇಲ್ಲದ ಕಾರಣ ವಕ್ತಾದಿಗಳು ಹಾಗೂ ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದವು ಹಾಗಾಗಿ ಬುರಡಗುಂಟೆ ಗ್ರಾಮಸ್ಥರು ಹಾಗೂ ಮುಖಂಡರು ಪೊಲೀಸರೊಂದಿಗೆ ಅಂಗಡಿಗಳನ್ನು ತೆರವುಗೊಳಿಸಿ ಸಾರ್ವಜನಿಕರು ಶೌಚಾಲಯ ಉಪಯೋಗಿಸಿಕೊಳ್ಳಲು ಅನುವು ಮಾಡಿಕೊಟ್ಟಿದ್ದಾರೆ ಏನೋ ಈ ಸಂದರ್ಭದಲ್ಲಿ ಮುಖಂಡರಾದ ಡಿ ಶ್ರೀನಿವಾಸ್ ಬಿಎಸ್ ಶ್ರೀನಿವಾಸ್ ಬಶೀರ್ ಅಲ್ಲಾಬಕಾಶ್ ರಮೇಶ್ ಮಂಜುನಾಥ್ ಪಾಂಡು ಬಿಸಿ ಕೃಷ್ಣಪ್ಪ ಗಣೇಶ್ ಎಂವಿ ವೆಂಕಟಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಕಾಗತಿ ನಾಗರಾಜು ಮತ್ತು ಇತರರು ಹಾಜರಿದ್ದರು ವೆಂಕಟಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪೊನಾಚಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಈಚಲಕೆಬೆ ಗ್ರಾಮದ ಮುತ್ತುಕುಮಾರ್ ಎಂಬುವರ ಕಾರ್ ಮೇಲೆ ತಡರಾತ್ರಿ ಕಾಡಾನೆ ದಾಳಿ ಮಾಡದ್ದು ಕಾರಿನ ಹಿಂಭಾಗ ಸಂಪೂರ್ಣ ಜಖಮ್ ಆಗಿದೆ ಈಚಲಕೆಬೆ ಗ್ರಾಮದ ಮುತ್ತುಕುಮಾರ್ ಅವರು ಎಂದಿನಂತೆ ಕಾರನ್ನು ನಿಲ್ಲಿಸಿ ಮನೆಗೆ ತೆರಳಿದ್ದಾರೆ ತಡರಾತ್ರಿ ಸರಿಸುಮಾರು ಎರಡು ಮೂವತ್ತರ ವೇಳೆ ಕಾಡಾನೆ ಕಾರಿನ ಹಿಂಭಾಗಕ್ಕೆ ಗುದ್ದಿದೆ ಕಾರಿನಲ್ಲಿ ಸೆನ್ಸಾರ್ ಅಳವಡಿಸಿದ್ದ ಪರಿಣಾಮ ಸೌಂಡ್ ಬಂದ ಕೂಡಲೇ ಮನೆಯಿಂದ ಹೊರಬಂದ ನಾಗರಾಜು ಎಂಬುವರು ಬ್ಯಾಟರಿ ಬೆಳಕನ ಬಿಟ್ಟ ನಂತರ ಆನೆ ಅಲ್ಲಿಂದ ಕಾಲ್ ಕಿತ್ತಿದೆ ಇತ್ತೀಚೆಗೆ ಕಾಡಾನೆ ಉಪಟಳ ಹೆಚ್ಚಾಗುತ್ತಿದ್ದು ಹಾವಳಿಯನ್ನು ತಪ್ಪಿಸುವಂತೆ ಅರಣ್ಯ ಇಲಾಖೆಗೆ ಸಾರ್ವಜನಿಕರು ಮನವಿ ಮಾಡಿದ್ದಾರೆ ಚಿಕ್ಕನಾಯಕನಹಳ್ಳಿಯ ಎಪಿಎಂಸಿಯಲ್ಲಿ ಕೊಬ್ಬರಿ ಖರೀದಿ ಮಾಡುವಲ್ಲಿ ಅಕ್ರಮವಾಗಿ ಟೋಕನ್ ಕೊಟ್ಟು ರೈತರಿಗೆ ಮೋಸ ಮಾಡುತ್ತಿದ್ದಾರೆ ಅಂತ ಆರೋಪಿಸಿ ಚಿಕ್ಕನಾಯಕನಹಳ್ಳಿಯ ರಾಷ್ಟ್ರೀಯ ಹೆದ್ದಾರಿ ನೂರ ಐವತ್ತು ಏರಲ್ಲಿ ರೈತರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ ಎಪಿಎಂಸಿಯಲ್ಲಿ ಅಧಿಕಾರಿಗಳು ಸೇರಿ ರೈತರಿಗೆ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಿ ಸಿಡಿದಿದ್ದ ರೈತರು ದಿಢೀರ್ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಅನ್ನ ನೀರು ಇಲ್ಲದೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಸರದಿಯಲ್ಲಿ ನಿಂತು ಕಾಯಬೇಕಾಗಿದೆ ಅಂತ ಆರೋಪಿಸಿ ಎಪಿಎಂಸಿ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದ್ರು ಏನು ಸ್ಥಳಕ್ಕೆ ತಹಶೀಲ್ದಾರ್ ಅವರು ಬರುವಂತೆ ರೈತರು ಪಟ್ಟು ಹಿಡಿದಿದ್ದು ಸ್ಥಳಕ್ಕೆ ಚಿಕ್ಕನಾಯಕನಹಳ್ಳಿ ಪೊಲೀಸರು ಆಗಮಿಸಿ ರೈತರ ಮನವೊಲೈಸಲು ಮುಂದಾದರು ನಿಜವಾಗೂ ಕಫ್ರಿ ಇಲ್ಲ ಕಫ್ರಿ ಇರ್ತಕ್ಕಂತ ರೈತರು ಇಲ್ಲಿ ಇದಾರೆ ಖಾಸಗಿ ಆಗಿ ಒಂದು ಕದ್ದು ಲಾಗಿನಿಂದಲೋ ಅಥವಾ ಶೇರ್ ಆಗಿರೋ ಆಗಿರೋದಿಂದ ಏನ್ ಕ್ಯಾನ್ಸಲ್ ಮಾಡಬೇಕು ಅರವತ್ತೈದು ಮೆಟ್ರಿಕ್ ಟನ್ ಸರ್ಕಾರ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ದಯಮಾಡಿ ಉತ್ಪನ್ನ ಜಾಸ್ತಿ ಇದೆ ತೀವ್ರ ಬರಗಾಲ ಬಂದಿದೆ ನಮಗೆ ಮಳೆ ಇಲ್ಲ ಬೆಲೆ ಇಲ್ಲ ಬೆಳೆ ಮದ್ವೆ ಇಲ್ಲ ಆದ್ರಿಂದ ಈ ಖರೀದಿ ಒಂದು ಒಂದೇ ಶಾಲೆಯ ಶಿಕ್ಷಕ ಹಾಗೂ ಶಿಕ್ಷಕಿಯ ನಡುವೆ ಲವಿಡವಿ ನಡೆದದು ಚಿಕ್ಕನಾಯಕನಹಳ್ಳಿ ತಾಲೂಕಿನ ದಸೂಡಿ ಗ್ರಾಮದ ಶಾಲಾ ಶಿಕ್ಷಕ ರಂಗಪ್ಪನ ವಿರುದ್ಧ ಪತ್ನಿ ಹುಳಿಯಾರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಶಿಕ್ಷಕ ರಂಗಪ್ಪನಿಗೆ ಮೊದಲನೇ ಹೆಂಡತಿ ಇದ್ರೂ ತಾನು ಕರ್ತವ್ಯ ನಿರ್ವಹಿಸುತ್ತಿದ್ದ ಶಾಲೆಯ ಶಿಕ್ಷಕಿಯೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಾನೆ ಅಂತ ಆರೋಪಿಸಿ ಪತಿಯ ಮನೆಗೆ ನುಗ್ಗಿದ ಮೊದಲನೇ ಪತ್ನಿ ರೆಡ್ ಹ್ಯಾಂಡ್ ಆಗಿ ಹಿಡಿದು ಗಲಾಟೆ ಮಾಡಿದ್ದಾರೆ ಈ ಸಂಬಂಧ ಮಾತನಾಡಿದ ಶಿಕ್ಷಕನ ಪತ್ನಿ ಚಂದ್ರಮ್ಮ ಇಬ್ಬರು ಗುಟ್ಟಾಗಿ ಮದುವೆಯಾಗಿದ್ದಾರೆಂಬ ಅನುಮಾನವಿದೆ ಸರ್ಕಾರಿ ಸೇವಾ ನಿಯಮಾವಳಿಗೆ ವಿರುದ್ಧವಾಗಿ ಮದುವೆಯಾಗಿ ಮಗುವನ್ನ ಮಾಡಿಕೊಂಡಿದ್ದಾರೆ ಎಂಬ ಗುಮಾನಿ ಇದೆ ಹಾಗೂ ಈ ಸಂಬಂಧಕ್ಕೆ ಸಾಕ್ಷಿ ಎಂಬಂತೆ ಒಂದು ಹೆಣ್ಣು ಮಗುವು ಕೂಡ ಇವರಿಗೆ ಹುಟ್ಟಿದ್ದು ನನ್ನ ಹಾಗೂ ನನ್ನ ಮಕ್ಕಳನ್ನ ಪತಿ ಬೀದಿಗೆ ತಳ್ಳಿದ್ದಾರೆ ಎಂತಹ ಶಿಕ್ಷಕ ವರ್ಗದಿಂದ ಸಮಾಜ ಏನನ್ನ ನಿರೀಕ್ಷಿಸಬಹುದು ಈತನ ವಿರುದ್ಧ ಇಲಾಖೆ ಸರಿಯಾದ ಕ್ರಮ ತೆಗೆದುಕೊಳ್ಳಬೇಕು ಹಾಗೂ ಶಿಕ್ಷಕಿ ಲಾವಣ್ಯ ಅವರನ್ನ ಬೇರೆಡೆಗೆ ವರ್ಗಾವಣೆ ಮಾಡಬೇಕು ಅಂತ ಇವರಿಗಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ